মাথি বালিকে ¡Gracias!
நமோ நமஹ நமோ நம ஆகிமாம் பக்தவத்சலனே பீமவிக்ரமி ஹனுமன ஜீவனக்கே ஆஷாதீபவாகி வந்தொதகிதவன் நீ உதிசி வருவதற்கிந்த சகஸ்திர சகஸ்திர சம்வத்சரங்களிகிந்த முதலே நின் நாம வியவஹரணையிந்த காலவன்னு கழியுத்திதவனு ஹனு இன்றைக்கு பம்பாத்தீரதல்லி நின் திவ்ய சந்தர்ஷனத லாப ஹனுமனிகாயிது ನನ್ನ ಜೀವನದ ಪರಮ ಸಾರ್ಥಕ್ಯ ಆ ಕ್ಷಣಕ್ಕಾಗಿ ಹೋಯಿತು ತಂದೆ. ರಾಮನ ಬಂಟ ಹನುಮಂತ ಈ ಒಂದು ಹೆಸರು ನನಗೆ ಜೀವನದಲ್ಲಿ ಸರ್ವತಾ ಆಪ್ಯಾಯಮಾನವಾದಂತಹ ಲಂಕಾಪಟ್ಟಣವನ್ನು ಸೇರಿ ಅನೇಕ ಮಂದಿ ರಾಕ್ಷಸರನ್ನು ಕೊಲ್ಲುವಲ್ಲಿ ರಾಮ ಸೇವೆ ಈ ಉದ್ದೇಶದಿಂದ ಈ ಕ್ಷಣದ ತನಕವು ಹೋರಾಡುತ್ತಾ ಬಂದವರು ನಾವು. ಅಬ್ಬಬ್ಬಾ, ಇಂದ್ರಾರಿ ಮಾಯಾವಿ ಮಹಾವಿಕ್ರಮ ವಿಶಿಷ್ಟವಾದಂತಹ ಬಲಬಲವನ್ನು ಹೊಂದಿದವು. ಅವನ ನಾಶವೆಂದು ಮೂಲ ನಿಕುಂಬಿಳೆಯಲ್ಲಿ ರಾಮಾನುಜನಾದಂತಹ ಲಕ್ಷ್ಮಣನ ಮೂಲಕವಾಗಿ ಆಗಿ ನಮಗೆಲ್ಲ ಶಾಂತಿ ಸಮಾಧಾನ ಸಿಕ್ಕಿತು. ಪ್ರಭು ಹೇಳಿದ್ದಾನೆ, ವಿಶ್ರಾಂತಿಯನ್ನು ಪಡೆಯಿರಿ, ನಾಳಿನ ಬಗ್ಗೆ ಮತ್ತೆ ಆಲೋಚಿಸುವ. ಆದ್ದರಿಂದ ರಾಮನಾಮವನ್ನೇ ಧ್ಯಾನಿಸಿ ಇಲ್ಲೇ ಕುಳಿತಿದ್ದೇನೆ. ಕೇಳಿರೈ ನೀವೆಲ್ಲ ಲಾಲಿಸಿ ಕೇಳಿರೈಯೇ ಇದಲ್ಲ ರಾವಣೇಜನು ರಣಕ್ಕೆ ಹೋಗಿ ರಣದೊಳ ಪಜಯ ಭಾರಿ ಚಿಂತ ಕ್ರಾಂತನಾಗಿಯೇ ಕೇವಲ ಸಖಮೈ ರಾವಣ ದೈತ್ಯನ ಭಾವಿ ವಿನೆಯಲ್ ಗಾಭೀರ ಬಂದೇ ಎಂದುದ ಲಾಲಿಸಿ ಕೇಳಿಯೇ ಕೇಳಿಯೇ ಹನುಮ ವಿಭೀಷಣ ದೇವ ಆಲಸ್ಯಗೊಳ್ಳಕೂಡದು ಎನ್ನುವ ಹಾಗೆ ನಿನಗೆ ನಾನು ಎಚ್ಚರಿಸಿದ್ರೆ ಅದು ಯೋಗ್ಯರಾದಂತಹ ಮಾತು ಎನ್ನಿಸಿಕೊಳ್ಳಲಾರದು. ನಮಗೆ ಆಲಸ್ಯದ ಪ್ರಶ್ನೆಯೇ ಇಲ್ಲ. ಅದು ರಾಮಸೇವಾ ದುರಂಧರ ನೀನು ಯಾವ ಕಾರ್ಯದಲ್ಲಿ ಯಶಸ್ಸನ್ನು ಹೊಂದಬೇಕು ಅನ್ನುವಂತೆ ರಾಮದೇವರು ದೃಢ ಸಂಕಲ್ಪವನ್ನು ಮಾಡಿದ್ದಾರೋ ಅದಕ್ಕಾಗಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುವವನು ನೀನು. ಶರಣಶ್ರೇಷ್ಠನಾದಂತಹ ನೀನು ಪ್ರಾಮಾಣಿಕವಾದಂತಹ ಸೇವೆಯನ್ನು ರಾಮಪಾಳ್ಯಕ್ಕೆ ಒದಗಿಸುತ್ತಾ ಇದ್ದ ಎನ್ನುವುದನ್ನೇ ಮುಂದುವರಿಸಬೇಕು ಅನ್ನೋ ಉದ್ದೇಶ ಎಂದರೆ ಈ ಕಾಲಕ್ಕೆ ನಿನ್ನಲ್ಲಿ ಕೆಲವು ಮಾತನ್ನಾಡುವುದಕ್ಕುಂಟು. ನಾನು ಸೇವೆ ಸೇವೆ ಅಂತ ರಾತ್ರಿ ನಿದ್ದೆ ಮಾಡಲಿಕ್ಕೂ ಬಿಡುವುದಿಲ್ಲ ಪುಣ್ಯಾತ್ಮ. ಏನು ಮಾಡೋಣ ಹೇಳು, ನಮ್ಮ ಕಾರ್ಯದಲ್ಲಿ ಜಯವನ್ನು ಹೊಂದಬೇಕು ಅಂತಾದರೆ ನಾವು ನಿದ್ರಾರಹಿತರಾಗಿದ್ದುಕೊಂಡು ಕಾರ್ಯಕ್ಷೇತ್ರದಲ್ಲಿ ವಿಸ್ತರಿಸಿಕೊಳ್ಳಬೇಕಾಗ್ತದೆ. ನಿದ್ರಾಹಾರಾಯಾಸಗಳನ್ನು ದೂರವಿಟ್ಟು ವ್ಯವಹರಿಸಬಲ್ಲ ನಮ್ಮ ಸಾಮರ್ಥ್ಯ ಈ ಮೊದಲೇ ಶ್ರೀರಾಮಚಂದ್ರಮನಿಗೆ ವೇದ್ಯವಾಗಿ ಖಂಡಿತವಾಗಿ. ಮೊನ್ನೆ ಈಗ ನಾವು ಪ್ರಸ್ರವಣದಿಂದ ಹೊರಟ ಮೇಲೆ ಇಷ್ಟು ದಿವಸ ಆಯ್ತಲ್ಲ ಹೋರಾಟ, ಏನಾದ್ರೂ ಹೊಟ್ಟೆಗೆ ಇಷ್ಟು ತೆಕ್ಕೊಂಡಿದ್ದೇವೆ? ಖಂಡಿತವಾಗಿ. ಕುಡಿಯುವುದಕ್ಕೆ ಇಷ್ಟು ಪಾನೀಯ ಅಂತ ತೆಕ್ಕೊಂಡಿದ್ದೇವೆ. ನಿರಾಹಾರವಾಗಿ ಇಷ್ಟರ ದಿನದ ಹೋರಾಟವನ್ನು ನಾವು ನಡೆಸಿದರೂ ನಮಗೆ ಯಾವ ಆಯಾಸವೂ ಉಂಟಾಗಲಿಲ್ಲ ರಾಮಾನುಗ್ರಹದ ಮೂಲಕವಾಗಿ. ನೈತಿಕವಾದಂತಹ ಒಂದು ಬಲ ನಮ್ಮಲ್ಲಿ ಉಂಟು ರಾಮದೇವರ ಅನುಗ್ರಹದಿಂದ ಎನ್ನುವುದರಲ್ಲಿ ನಾವು ಯಶಸ್ಸನ್ನು ಹೊಂದಿದ್ದೇವೆ ಎನ್ನುವುದು ಸತ್ಯವಾಗಿ. ಆದರೆ ಮುಂದೆಯೂ ಅಪಜಯ ನಮ್ಮ ಪಾಲಿಗಾಗದು ಎನ್ನುವ ವಿಶ್ವಾಸವಿದ್ದರೂ ಜಾಗೃತರು ನಾವು ಆಗಿರಬೇಕು. ಅಪಜಯ ನೀನಿರುವಾಗ ಯಾಕಾಗ್ತದೆ? ಕಾಲಕಾಲಕ್ಕೆ ಬೇಕಾದ ಸಲಹೆಯನ್ನು ಸೂಚನೆಯನ್ನು ನೀನು ಕೊಡ್ತಿ, ನಾನು ಎಲ್ಲ ನಿನ್ನ ಹೆಗಲ ಮೇಲೆ ಭಾರ ಹಾಕಿ ಸುಮ್ಮಗೆ ಕೂತತಿ. ಆ ಭಾರವನ್ನು ಹೊತ್ತಿರುವವನು ನಾನು ಎನ್ನುವಾಗಲೇ ಅದರ ಮುನ್ಸೂಚನೆ ಎಲ್ಲ ನಾನು ಕೊಡಲೇಬೇಕಾಗ್ತದೆ. ಈಗ ಮುನ್ಸೂಚನೆ? ಹೌದಪ್ಪ. ಏನು ವಿಭೀಷಣ, ಈಗ ರಾವಣನ ಯುದ್ಧದಲ್ಲಿ ನಮ್ಮ ಕೀಶ ಕುಲದವರೆಲ್ಲರೂ ಒಮ್ಮೆ ಮಲಗಿ ಹೋದ್ರೋ ಇಲ್ವೋ? ಹೌದು, ಒಮ್ಮೆ ಮಲಗಿತ್ತು. ಆವಾಗ ಉತ್ಸಾಹದಿಂದ ನಾನು ಗೆದ್ದೇ ಬಿಟ್ಟೆ ಎನ್ನುವ ಸಂತೋಷದಿಂದ ಮನೆಗೆ ಹೋದವ. ಆದ್ರೆ ನೀನು ಮೃತ ಸಂಜೀವಿನಿಯನ್ನು ತರುವ ಮೂಲಕವಾಗಿ ನಮ್ಮ ಕೀಶಬಲವನ್ನೆಲ್ಲ ಮತ್ತೊಮ್ಮೆ ಮೇಲಕ್ಕೆಬ್ಬಿಸಿದ್ದಿ ಎನ್ನುವುದರಿಂದ ಜಯವೂ ಬಂತು ಎನ್ನುವಂತ ಅವನ ಒಣಹೆಮ್ಮೆಯಾಗಿ ಹೋಯಿತೋ ಇಲ್ವೋ? ಆವಾಗಲೇ ಅವನು ಯೋಚಿಸಿದ್ದಾನೆ, ಈ ಕೀಶಕುಲವನ್ನು ಅಥವಾ ರಾಮಲಕ್ಷ್ಮಣರನ್ನು ಇನ್ನಿನ್ನ ಇತರನ್ನೆಲ್ಲ ಗೆಲ್ಲಬೇಕು ಅಂತಾದ್ರೆ ಸುಲಭ ಸಾಧ್ಯವಾಗ್ಲಿಕ್ಕಿಲ್ಲ ಅದು. ಹಾಗಾಗಿ ಶರಣಾಗತಿ ಮಾಡ್ತಾನೆ. ಹೇಗೆ ಶರಣಾಗತನಾಗುವಂತಹ ಯೋಚನೆ ಅವನದ್ದಲ್ಲ, ಮತ್ತೆ ಬೇರೊಂದು ಪತಕವನ್ನು ಹಾಕಿಕೊಂಡಿದ್ದಾನ. ಬೇರೊಂದು? ಹೌದಪ್ಪ. ಇನ್ನೇನು?
ಮಹಾಮಾಯಾವಿಯಾದಂತಹ ಇಂದ್ರಜಿತುವಿನಂತವರು ಸತ್ತಾಯಿತು, ಇನ್ನೇನು ಬಲ ಉಂಟವನಲ್ಲಿ? ಮಾಯೆಯಲ್ಲಿ ಮಾರೀಚನು ದೊಡ್ಡವಾದಕ್ಕಿಂತ ದೊಡ್ಡವ ಇಂದ್ರಜಿತು ಅಂತವರೆಲ್ಲ ರಾಮಬಾಣಕ್ಕೆ ಆಹುತಿಯಾಗಿ ಹೋಗಿದ್ದಾರೆ, ರಾಮ ನಿರ್ಣಯಕ್ಕೆ ಆಹುತಿಯಾಗಿದ್ದಾರೆ. ಈಗ ಅದಕ್ಕಿಂತಲೂ ಹೆಚ್ಚಿನ ಮಾಯಾ ವಿದ್ಯೆಯನ್ನು ಹೊಂದಿದ ಒಬ್ಬನಿಗೆ ಆಹ್ವಾನವನ್ನು ಕೊಟ್ಟಿದ್ದಾನವ. ಹೌದೇ? ಹೌದಪ್ಪ. ಅವನ ಆತ್ಮೀಯ ಸ್ನೇಹಿತ, ಪಾತಾಳ ಲಂಕೆಯ ಅಧಿಕಾರವನ್ನು ಕೈಗೊಂಡಿರುವ ನೀನು ಬಾ ಅಂತ ರಾವಣ ಹೇಳಿದ್ರೆ ಬಂದು ಆ ಕಾರ್ಯವನ್ನು ಮಾಡಿ ಪೂರೈಸಬಲ್ಲಂತಹ ವ್ಯಕ್ತಿ ಆತ. ಈಗ ಮೈರಾವಣನನ್ನು ಬರೆಸಿಕೊಂಡಿದ್ದಾನೆ. ಮೈರಾವಣನನ್ನು ಬರೆಸಿಕೊಂಡಿದ್ದಾನ. ವಿಷಯ ಹೇಳಿದನು, ವಿಷಯವನ್ನು ಹೇಳಿದ್ದ. ಅವ ಏನ್ ಹೇಳಿದಂತೆ? ಅವ ಹೇಳಿದ್ದಾನಂತೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಕೀಶಕುಲದವನನ್ನು, ಕೀಶಕುಲದ ಒಡೆಯನಾಗಿರುವ ಸುಗ್ರೀವನನ್ನು ಅಥವಾ ಇವರೆಲ್ಲರ ಬಲವನ್ನು ಪಡೆಯುವಂತಹ ರಾಮ ಲಕ್ಷ್ಮಣರು ನಮಗೆ ಏನು ಗಣ್ಯ? ವಿಭೀಷಣ, ಈ ಮೊದಲು ಯುದ್ಧಕ್ಕಾಗಿ ಆಹ್ವಾನವನ್ನು ಹೊಂದಿದವರು ಯಾರು ಇಷ್ಟು ಹೇಳದೆ ಉಳಿದಿದ್ದಾರೆ? ಆಲೋಚನೆ ಮಾಡಿ. ಎಲ್ಲ ಹೇಳಿದವರು. ಹಾಗೆಂದು ಹೇಳಿದವರು ಯಾರಾದ್ರೂ ಇಷ್ಟರವರಿಗೆ ಉಳಿದಿದ್ದಾರೆ? ಆಲೋಚನೆ ಮಾಡಿ. ಅವರು ಉಳಿದಿಲ್ಲ. ನಾಳೆ ಬರಲಿ ಮೈರಾವಣ, ಅವನನ್ನು ಮುಗಿಸುವ. ಅಷ್ಟು ಸುಲಭ ಸಾಧ್ಯ ಇಲ್ಲ ಅದು. ಮಾಯಾ ವಿದ್ಯೆಯಲ್ಲಿ ನಿಪುಣನಾದಂತ ಆತ ಏನೇ ಮಾಡಿ ಆದರೂ ಕೂಡ ಕೀಶ ಬಳಗವನ್ನು ವಂಚಿಸಿ ಮೂಲವು ಯಾರು ಆಧಾರರಾಗಿದ್ದಾರೋ ಅಂತಹ ರಾಮ ಲಕ್ಷ್ಮಣರಿಗೆ ಕೇಡನ್ನು ಬಗೆಯದೆ ಉಳಿಯನವ. ಓ, ಬಹುಶಃ ಅವ ರಾತ್ರಿ ಬೆಳಗಾಗುವುದರ ಮೊದಲೇ ಕೆಲಸ ಕೊಟ್ಟಿದ್ದಾನ. ರಾತ್ರಿ ಬೆಳಗಾಗಬೇಕಾದ್ರೆ ನೀನು ಮತ್ತೆ ಬೆಳಗು ನೋಡುವುದೇ ನಿನ್ನ ಜಯವನ್ನು ಅಂತ ಹೇಳಿದ್ದಾನವ. ಸೂರ್ಯೋದಯವಾಗುವುದಕ್ಕಿಂತ ಮುನ್ನ ನಿನಗೆ ಜಯಕಾಮಿನಿಯ ಮುಖ ದರ್ಶನ ಮಾಡಿಸ್ತೇನೆ ಎನ್ನುವಂತೆ ವಚನಬದ್ಧನಾಗಿದ್ದಾನೆ. ಹಾಗಾಯಿತು ಅಂತ ರಾತ್ರಿ ಯುದ್ಧ ಆದಿತ್ತೆ. ರಾತ್ರಿ ಯುದ್ಧವಾಗಲೇಬೇಕು ಅಂತಿಲ್ಲ, ಅವನ ಮಾಯಾಜಾಲದಿಂದ ಏನೂ ಮಾಡಿಯಾನವ. ಹೌದಪ್ಪ, ಮಾಯೆಯಲ್ಲಿ ಎಂಥವರನ್ನು ಮೋಸಗೊಳಿಸಬಲ್ಲ. ಈಗ ಅವನ ಮಾಯೆಯನ್ನು ಬಯಲುಗೊಳಿಸಬೇಕು ಅಥವಾ ಅದರಿಂದ ಏನು ಆಘಾತವಾಗದ ಹಾಗೆ ನಮ್ಮನ್ನು ಕಾಯಬೇಕು ಅಂತ ಆದ್ರೆ ಯಾರಿದ್ದಾರೆ ಹೇಳಿ? ಅಲ್ಲ, ನಮ್ಮ ದೇವರು ಮನಸ್ಸು ಮಾಡಿದ್ರೆ ದೊಡ್ಡ ಕೆಲಸ ಅಲ್ಲ ಇದು. ಅದಷ್ಟೇ, ಈಗಾಗಲೇ ಮಾಡಿ ಮುಗಿಸಿ. ಆದ್ರೆ ದೇವರನ್ನ ಈ ವಿಚಾರ ಹೇಳುವಲ್ಲಿ ಅದು ನನಗೂ ಮನಸ್ಸಿಗೆ ಕರಕರೆಯಾಗ. ಯಾಕಪ್ಪ ಅವರಲ್ಲಿ ಹೇಳುದು? ಹಗಲಿಡೀ ದುಡಿದು ಶ್ರಮವನ್ನು ಹೊಂದಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಮಯ ಇದು. ಈಗ ರಾತ್ರಿ ಸಮಯದಲ್ಲಿ ಎಬ್ಬಿಸಿ ದೇವರೇ ಅವ ಬರ್ತಾನೆ ಇವ ಬರ್ತಾನೆ ಅಂತ ಹೇಳಿದರೆ ನಮ್ಮದೇ ನಾವಿರುವುದು ಯಾಕೆ ಅಂತ ಬೇಡ. ಪ್ರತಿಯೊಂದಕ್ಕೂ ಅವರಲ್ಲಿ ಹೋಗಿ ಹೇಳಲಿಕ್ಕೆ ಆಗ್ತದೋ? ನಾವೇ ವ್ಯವಹಾರವನ್ನು ಪೂರೈಸಬೇಕೋ ಬೇಡ. ಸೂರ್ಯೋದಯದ ತನಕ ನಮ್ಮ ಪ್ರಭುವಾದಂತಹ ರಾಮಚಂದ್ರಮನನ್ನು ಅವನನ್ನು ಜಾನಾದ ಲಕ್ಷ್ಮಣನನ್ನು ಭದ್ರವಾಗಿ ಸಮಸ್ತ ವಾನರನ್ನು ರಕ್ಷಿಸುವುದಕ್ಕೊಂದು ಅನುಕೂಲವಾಗಬೇಕು. ಸರಿಯಾದ ಸಮರ್ಥ ವ್ಯಕ್ತಿಯ ಮೂಲಕ ಆಗಬೇಕದು. ವಿಭೀಷಣ, ಸರಿಯಾದ ಸಮಯದಲ್ಲೇ ಸಲಹೆ ಕೊಟ್ಟಿ. ಬೆದರಯ್ಯ ಪದುಮನೇತ್ರನ ರಕ್ಷಿಸುವ ಬಗೆಗೆ ಬೆದರಲ್ಯಾಕೆ ನಿಸ್ಪೃಹವಾದಂತಹ ಮನೋಭಾವ. ರಾಮದೇವನಲ್ಲಿ ಶರಣಾಗತಿಯನ್ನು ಬಯಸಿ ನೀನು ಅಂತರಿಕ್ಷದಲ್ಲಿ ಕಾಣಿಸಿಕೊಂಡ ಕಾಲದಲ್ಲಿ ನಿನ್ನ ಕುರಿತು ನಮ್ಮವರು ಶಂಕೆಯನ್ನು ವ್ಯಕ್ತಪಡಿಸಿದ್ದು. ರಾವಣನ ಅನುಜ ಬಂದಮ ಮೋಸ ಮೋಡಿಯ ಮೂಲಕವಾಗಿ ನಾಡಿನ ದಿನ ರಾವಣನ ಜಯಕ್ಕೆ ಅನುಕೂಲನಾಗಿ ವ್ಯವಹರಿಸುವಂತಹ ದುರ್ಬುದ್ಧಿಯಿಂದ ಬಂದಿರಬಹುದು. ಆ ಸಮಯದಲ್ಲಿ ನಿನ್ನ ಗುಣವನ್ನು ಮೊದಲೇ ಕಂಡು ತಿಳಿದಿದ್ದ ನಾನೇ ರಾಮದೇವರಲ್ಲಿ ಹೇಳಿದ್ದು, ಇವ ಅಂತಮ ಅಲ್ಲ ಪರಮ ವೈಷ್ಣವನಿದ್ದಾನೆ. ಸೀತಾನ್ವೇಷಣೆಯ ಕಾಲದಲ್ಲಿ ಆ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದ್ದರಿಂದಲೇ ಸಮಸ್ತ ಲಂಕೆಯೇ ನನ್ನ ಬಾಲದ ತುದಿಯ ಬೆಂಕಿಗೆ ಆಹುತಿಯಾಗಿ ಉರಿಯುತ್ತಿದ್ದರೂ ನಿನ್ನ ಮನೆಯೊಂದು ಹಾಗೆಯೇ ಉಳಿಯುವುದಕ್ಕೆ ಸಾಧ್ಯವಾಗಿತ್ತು. ಲಂಕೆಯಲ್ಲಿ ಮತ್ತೆಲ್ಲ ಈಗ ಹೊಸ ರಚನೆ, ನಿನ್ನದು ಮಾತ್ರ ಹಳೆಯ ಮನೆ ಇರುವುದು. ನೀನೀಗ ಹೊಸ ನೆಲೆಯನ್ನು ಹಿಡಿದುಕೊಂಡು ರಾಮನ ಪಾಳೆಯವನ್ನು ಸೇರಿಕೊಂಡಿದ್ದು ಕೇವಲ ಆಶ್ರಯವನ್ನಷ್ಟೇ ಯಾಚಿಸಿ ಬಂದವನಲ್ಲ.
ಕಾಲಕಾಲಕ್ಕೆ ಬೇಕಾದ ಸಲಹೆ ಸೂಚನೆಗಳನ್ನು ನಮ್ಮ ಪಾಳೆಯದವರಿಗೆ ಒದಗಿಸಿಕೊಡುವುದರ ಮೂಲಕವಾಗಿ ರಾಮನ ಜಯಕ್ಕೆ ನೀನು ಕಾರಣಸ್ಥಾನದಲ್ಲಿದ್ದೆ. ಶರಣ, ಯೋಚನೆ ಮಾಡಬೇಡ. ರಾಜೀವಾಕ್ಷನಾದಂತಹ ಶ್ರೀರಾಮಚಂದ್ರಮ ಹಾಗೂ ಅವನನ್ನು ಅನುಸರಿಸಿಕೊಂಡು ಬಂದಿರುವಂತಹ 18 ಪದ್ಮ ಮಹಾವಾನರ ಸೈನ್ಯ, ಸರಿ, ಇವರೆಲ್ಲರ ರಕ್ಷಣೆಯಾಗಬೇಕು. ಸೂರ್ಯೋದಯದ ತನಕ ವಿರೋಧಿಗಳಿಂದ ಏನೇನು ನಾಶವಾಗುವ ಸ್ಥಿತಿ ಬಿಡು. ಒಂದು ಇರುವೆಯೂ ಅವರ ಮೈಗೆ ಸೋಕದ ಹಾಗೆ ಅವರನ್ನು ಕಾಯುವಂತಹ ಹೊಣೆ ನನಗಿರು. ನಿನಗೆ ಯೋಚನೆ ಮಾಡಬೇಡ. ಈಗ ನಮ್ಮವರ ರಕ್ಷಣೆಗಾಗಿ ಏನು ಉಪಾಯವನ್ನು ಮಾಡ್ತೇನೆ? ಏನು ಮಾಡ್ತೀನಿ? ಸುದ್ದಿ ಬಾಳ ಕೋಟಿಯಾದ